ಈ ನೀಟ್ ಎಕ್ಸಾಮ್ ಬರೀ ಅಂತ ವಿದ್ಯಾರ್ಥಿಗಳಿಗೆ ಒಂದು ಓಮರ್ ಶೀಟ್ ನ ಯಾವ ರೀತಿ ಒಂದು ಫಿಲ್ ಅಪ್ ಮಾಡಬೇಕು ಅಂತ ಒಂದು ಪಿ ಡಿ ಎಫ್ ನ ಬಿಟ್ಟಿದ್ದಾರೆ ಎನ್ ಟಿ ಐ ಕಡೆಯಿಂದ ಇಲ್ಲಿ ನೀವು ನೋಡಬಹುದಾಗಿರುತ್ತೆ ಇಲ್ಲಿ ಯಾವ ರೀತಿ ಒಂದು ಶೇರ್ ಮಾಡಬೇಕು ಯಾವ ರೀತಿ ಮಾಡಬಾರ್ದು ಏನ್ ಡೀಟೇಲ್ಸ್ ನ ಅಪ್ ಮಾಡಬೇಕು ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ ಇಲ್ಲಿ ಈ ಒಂದು ಪಿ ಡಿ ಎಫ್ ಲಿಂಕ್ ಎಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ನೀವು ಇನ್ ಡೀಟೇಲ್ ಆಗಿ ನೋಡ್ಕೋಬೋದಾಗಿರುತ್ತೆ ನೀವು ಇವಾಗ ನೆಕ್ಸ್ಟ್ ಅಪ್ಡೇಟ್ಸ್ ಬರೋದು ಜೆ ಡಬ್ಲ್ಯೂ ಅಡ್ಮಿಟ್ ಕಾರ್ಡ್ ಕೂಡ ಒಂದು ರಿಲೀಸ್ ಆಗಿದೆ ಇಲ್ಲಿ ಮೂರು ಲಿಂಕ್ ಇದೆಯಲ್ಲ ಯಾವ್ದೊಂದು ಲಿಂಕ್ ನ ಕ್ಲಿಕ್ ಮಾಡಿ ನೀವು ಡ್ರಾ ಮಾಡ್ಕೋಬಹುದಾಗಿರುತ್ತೆ ಈ ಒಂದು ಪೇಜ್ ನೋಡಿ ಡೈರೆಕ್ಟ್ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಇದನ್ನು ಕೂಡ ನೀವು ಬೇಕಾದ್ರೆ ಡೈರೆಕ್ಟ್ ಕ್ಲಿಕ್ ಮಾಡಿ ಒಂದು ಅಡ್ಮಿಟ್ ಡ್ರಾ ಮಾಡ್ಕೊಳ್ಳಿ ಇಲ್ಲಿ ಎಕ್ಸಾಮಿನ್ ಸೆಷನ್ ಮತ್ತೆ ನಿಮ್ದು ಅಪ್ಲಿಕೇಶನ್ ಬರ್ ಹಾಕಿ ಕೂಡ ಎಂಟರ್ ಮಾಡಿ ಒಂದು ಡ್ರಾ ಮಾಡ್ಕೋಬೋದಾಗಿರುತ್ತೆ ಈ ಕಡೆ ಕ್ಯಾಂಪಸ್ ಡ್ರಾ ಬಂದಿದೆ ನಾ ಸಜೆಸ್ಟ್ ಮಾಡೋದು ಇದು ಫೈನಲ್ ಇಯರ್ ಅದೇ ಬೇರೆ ಸೆಮಿಸ್ಟರ್ ಅಲ್ಲಿರೋ ಸ್ಟೂಡೆಂಟ್ಸ್ ಕೂಡ ನೋಡಿ ಯಾಕೆಂದ್ರೆ ನಿಮಗೆ ಫೈನಲ್ ಇಯರ್ ಮುಕ್ಸದ ಮೇಲೆ ಯಾವ ರೀತಿ ಒಂದು ಜಾಬ್ ಬರುತ್ತೆ ಅಂತ ನಿಮ್ಗೆ ಐಡಿಯಾ ಅದಕ್ಕೋಸ್ಕರ ಇಲ್ಲಿ ನೀವು ನೋಡಬಹುದಾಗಿರುತ್ತೆ ಒಂದು ಕ್ಯಾಂಪಸ್ ಡ್ರಾಬ್ ಬಂದಿದೆ ಇಲ್ಲಿ ಬಿ ಬಿಟೆಕ್ ಯಾವ್ದಾರ ಒಂದು ಬ್ರಾಂಚ್ ಆಗಿದ್ದಾಗಿರುತ್ತೆ ಆದ್ರೆ ಏನ್ ಕಂಡೀಷನ್ ಅಂದ್ರೆ ಟ್ವೆಂಟಿ ಟ್ವೆಂಟಿ ಟೂ ಪಾಸ್ ಡೌಟ್ ಟಿ ವಿಫ್ ಸ್ಟೇಟ್ ಕಾಲೇಜ್ ಅಲ್ಲಿ ಓದಿರ್ಬೇಕಾಗುತ್ತೆ ಈ ಒಂದು ಕಂಪ್ನಿಗೆ ನೀವು ಕ್ಯಾಂಪಸ್ ಡ್ರಾ ಅಟೆಂಡ್ ಮಾಡಕ್ಕೆ ಇಲ್ಲಿ ಒಂದು ಗುಡ್ ಪ್ಯಾಕೇಜ್ ಇದೆ ತ್ರೀ ಪಾಯಿಂಟ್ ಫೈವ್ ಲ್ಯಾಕ್ ಪರ್ ಆನ್ ಇದೆ ಇದೊಂದು ಒಳ್ಳೆ ಪ್ಯಾಕೇಜ್ ಅಂತ ಹೇಳ್ಬೋದು ಸ್ಟಾರ್ಟಿಂಗ್ ಲೆವೆಲ್ ಅಲ್ಲಿ ಅಪ್ಲೈ ಅಪ್ಲಿಕೇಶನ್ ಯಾವ ರೀತಿ ಹಾಕೋದು ಮತ್ತು ಯಾವ ರೀತಿ ಸೆಲೆಕ್ಷನ್ ಇರುತ್ತೆ ಅಂದರೆ ಇಂಟರ್ವ್ಯೂ ಆನ್ಲೈನ್ ಟೆಸ್ಟ್ ಇರುತ್ತೆ ಮತ್ತು ಗ್ರೂಪ್ ಡಿಸ್ಕಷನ್ ಇರುತ್ತೆ ಮತ್ತು ಎಚ್ ಆರ್ ಇಂಟರ್ವ್ಯೂ ಇರುತ್ತೆ ಇಲ್ಲಿ ರಿಜಿಸ್ಟ್ರೇಷನ್ ಲಿಂಕ್ ಒಂದು ಪಿ ಡಿ ಎಫ್ ಅಲ್ಲಿ ನೀವು ಹಾಕ್ಬೋದಾಗಿರುತ್ತೆ ಇಲ್ಲಿ ಒಂದು ಲಿಂಕ್ ಮೇಲೆ ಕ್ಲಿಕ್ ಮಾಡಿ ಇದೆಲ್ಲ ಪಿ ಡಿ ಎಫ್ ಕೆಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಿಮಗೆ ಶಾರ್ಟ್ಲಿ ಲಭ್ಯ ಇರುತ್ತೆ ಚೆಕ್ ಮಾಡ್ಕೊಳ್ಳಿ ಅಲ್ಲಿ ಡ್ರಾ ಮಾಡ್ಕೊಂಡು ನೀವು ಹಾಕೋಬೋದಾಗಿರುತ್ತೆ ಈ ಒಂದು ಇಷ್ಟ ಒಂದು ಲೈಕ್ ಮಾಡಿದೆ ಹಾಗೆ ಹೋಗ್ಬಿಡಿ ಹಾಗೂ ನಮ್ಮ ಚಾನಲ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲ